Come on. Good afternoon. Have a seat. Please, please. I'm Hema Latha. I'm born in Champatna, but brought up in Bangalore. I've completed my BCom graduation from PS College. My father is Chanagamaya. He works as a driver in a private company. Okay. My mother is Lakshmi. She's an American. I have a younger sister called Lata. And I'm married to Shikhan in 2015. I'm presently trying for civil service. Okay. So what are the recent in Bangalore related to traffic violation, what are the recent change, pricing changes? Can you tell me those things? The fee for traffic violations have been raised and has been implemented from today, that is September 1st. I don't know the exact amount, but I think it's almost tenfold increase. So if you are riding a bike without helmet, means how much it will be? What is the price cost? Previously it was 100 rupees, now it is 1000 rupees. Okay, fine. So what are the basic problems faced by a cab drivers in Bangalore? For cab drivers in city like Bangalore, traffic is the major problem. And the quality of road. Potholes, road quality chanagilde irodrinda cab drivers tondre agabodu ad bitre ee jana most of cab use maartirodrinda demand for cab drivers rise agide anta ankonthe. Health nalli en problem ide driver namage long shift irodrinda avaru sariyaga uta time to time maadre irodrinda avaru health mele effect agabodu ankonthe. Pollution alli health mele problem illa. Pollution, yes. When compared to ಈಗ ಸ್ವಲ್ಪ ವರ್ಷಗಳಿಂದ ಕಂಪೇರ್ ಮಾಡಿದ್ರೆ ಇವಾಗ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ ಬೆಂಗಳೂರಲ್ಲಿ, ಮೇ ಬಿ ವೆಹಿಕಲ್ಸ್ ನಂಬರ್ಸ್ ಜಾಸ್ತಿ ಆಗಿರೋದ್ರಿಂದ ಸೊ ಪೊಲ್ಯೂಷನ್ ಎಫೆಕ್ಟ್ ಆಗ್ಬೋದು. ಸೊ ಯುವರ್ ಆಪ್ಷನ್ ಇಸ್ ಜಾಗ್ರಫಿ. ಎಸ್. ಸೊ ವೈ ಡಿಡ್ ಯು ಚೂಸ್ ಜಾಗ್ರಫಿ? ಪರ್ಟಿಕ್ಯುಲರ್ ರೀಸನ್ ಅಂತ ಏನಿಲ್ಲ, ಆಪ್ಷನ್ಸ್ ಯಾವ ತಗೋಬೇಕು ಅಂತ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಜಾಗ್ರಫಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ಅದಕ್ಕೆ ಆಪ್ಷನ್. ಕಾಮರ್ಸ್ಗೆ ನನಗೆ ಎನಫ್ ಮೆಟೀರಿಯಲ್ ಸಿಗಲ್ಲ ಅನಿಸ್ತು, ಆ್ಯಂಡ್ ಎಸ್ಪೆಷಲಿ ಕೋಚಿಂಗು ಸಿಗಲ್ಲ ಅಂತ ಗೊತ್ತಾಯಿತು ಕಾಮರ್ಸ್ಗೆ ಇನ್ನೂ. ಸೊ ಆ್ಯಂಡ್ ಕಾಮರ್ಸ್ ಇಟ್ಸ್ ಓನ್ಲಿ ಐ ಡಿಡ್ ಕಾಮರ್ಸ್ ಇನ್ ಗ್ರ್ಯಾಜುಯೇಷನ್, ಮೈ ಪಿ ಯು ವಾಸ್ ಇನ್ ಸೈನ್ಸ್. ಸೊ ಕಾಮರ್ಸ್ನೂ ನನಗೆ ಫುಲ್ ಓಲ್ಡ್ ಇರಲಿಲ್ಲ. ನಾನು ಯಾವುದೇ ಆಪ್ಷನ್ ತೊಗೊಂಡಿದ್ರು ಅದನ್ನು ಗ್ರಾಸ್ ರೂಟಿಂದನೇ ಸ್ಟಾರ್ಟ್ ಮಾಡಬೇಕಾಗಿತ್ತು. ಸೊ ಜಿಯೋಗ್ರಫಿಕಲ್ ಫೀಚರ್ಸ್ ಆಫ್ ಕರ್ನಾಟಕ ಬಗ್ಗೆ ಮಾಹಿತಿ ನೀಡಿ. ಜಿಯೋಗ್ರಫಿಕಲ್ ಫೀಚರ್ಸ್ ಆಫ್ ಕರ್ನಾಟಕ, ಓಕೆ. ಮೇನ್ ಆಗಿ ಕರ್ನಾಟಕನ ನಾಲ್ಕು ಜಿಯೋಗ್ರಫಿಕಲ್ ಫೀಚರ್ಸ್ ಆಗಿ ಡಿವೈಡ್ ಮಾಡ್ಬೋದು. ಕೋಸ್ಟಲ್ ರೀಜನ್ಸ್, ವೆಸ್ಟರ್ನ್ ಘಾಟ್ ರೀಜನ್ಸ್, ದಟ್ ಇಸ್ ಮಲ್ನಾಡ್ ರೀಜನ್, ಅಂಡ್ ನಾರ್ತ್ ಮೈದಾನ್ ಅಂಡ್ ಸೌತ್ ಮೈದಾನ್ ರೀಜನ್. ಓಕೆ, ಇತರೆ ಜಿಯೋಗ್ರಫಿಕಲ್ ಫೀಚರ್ಸ್ ಮೀನ್ಸ್ ಅದರ್ ಜಿಯೋಗ್ರಫಿಕಲ್ ಫೀಚರ್. ಓಕೆ, ಕರ್ನಾಟಕ ಈಸ್ ಸರೌಂಡೆಡ್ ಬೈ, ಓಕೆ, ಇನ್ ವೆಸ್ಟ್ ಇಟ್ ಈಸ್ ಬೌಂಡ್ ಬೈ ಅರೇಬಿಯನ್ ಸೀ. ವೆಸ್ಟರ್ನ್ ಗಾರ್ಡ್ಸ್ ರನ್ಸ್ ಆಲ್ಮೋಸ್ಟ್ ಪ್ಯಾರಲಲ್ ಟು ಕೋಸ್ಟ್ ಆಫ್ ಕರ್ನಾಟಕ, ಫ್ರಮ್ ಬೆಳಗಾಂ ಟು ಕೂರ್ಗ್, ಆ್ಯಂಡ್ ಮೇಜರ್ ಪಾರ್ಟ್ ಆಫ್ ಕರ್ನಾಟಕ ಇಸ್ ಆಲ್ಮೋಸ್ಟ್ ಮೈದಾನ್ ರೀಜನ್, ಆ್ಯಂಡ್ ಮೋಸ್ಟ್ ಆಫ್ ಕರ್ನಾಟಕ ಲೈಸ್ ಇನ್ ದ ಡೆಕ್ಕನ್ ಪ್ಲ್ಯಾಟೂ ರೀಜನ್, ಆ್ಯಂಡ್ ಸದರ್ನ್ ಕರ್ನಾಟಕ ಇನ್ ಮೈಸೂರು ಪ್ಲ್ಯಾಟೂ ಆಫ್ ಡೆಕ್ಕನ್ ಪ್ಲ್ಯಾಟೂ ಪೋರ್ಷನ್. ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕ ಇಸ್ ಮುಳ್ಳಯ್ಯನಗಿರಿ ಇನ್ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. ಓಕೆ, ಸೊ ವಾಟ್ ಇಸ್ ಮಹದಾಯಿ ಇಶ್ಯೂ? ಓಕೆ, ಮಹದಾಯಿ ಇಶ್ಯೂ ಬಂದು ಕರ್ನಾಟಕ ಮತ್ತು ಗೋವಾ ಮಧ್ಯ ಇದೆ. ಮಹದಾಯಿ ಅಥವಾ ಮಾಂಡೋಗಿರಿ ಇವತ್ತು ಟ್ರಿಬ್ಯೂಟರಿ ಏನಿದೆ ಕಲಸಾ ಮಾಡ್ಬಿಡಿ, ಅಲ್ಲಿಂದ ಕೆಲವು ಸ್ವಲ್ಪ ವಾಟರ್ನ ಸಮ್ ಕ್ವಾಂಟಿಟಿ ಆಫ್ ವಾಟರ್ ಇದೆ, 7 point something TMC ವಾಟರ್ನ ನಾವು ನಾರ್ತ್ ಕರ್ನಾಟಕದಲ್ಲೋ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಈ ರೀಜನ್ಗೆ, ಸೊ ದಟ್ ಮಲಪ್ರಭಾ ಇವರಿಗೆ ಜಾಯ್ನ್ ಮಾಡಿ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ಗೆ ಡೈವರ್ಟ್ ಮಾಡ್ಕೊಬೇಕು ಅಂತ ಇದ್ದೀವಿ. ಬಟ್ ಗೋವಾ ಅದಕ್ಕೆ ಆಬ್ಜೆಕ್ಟ್ ಮಾಡಿದೆ, ಸೊ ದಟ್ ಈಸ್ ದ ಇಶ್ಯೂ ಬಿಟ್ವೀನ್ ಗೋವಾ ಆ್ಯಂಡ್ ಕರ್ನಾಟಕ. ಯಾಕೆ ಆಬ್ಜೆಕ್ಟ್ ಮಾಡಿದೆ? ಅವರಿಗೆ ನಾವು ನೀರು ಡೈವರ್ಟ್ ಮಾಡೋದ್ರಿಂದ ಮೇನ್ ರಿವರ್ ಮಹದಾಯಿಯಲ್ಲಿ ಅವ್ರಿಗೆ ನೀರು ಕಮ್ಮಿ ಆಗುತ್ತೆ,
ಸೊ ದಟ್ ಅವ್ರಿಗೆ ಅವ್ರ ಇದೇನು ಬಂದಿದೆ ಅವ್ರ ಶೇರ್ ಆಫ್ ವಾಟರ್ ಏನಿದೆ ಅದರಿಂದ ಅವ್ರಿಗೆ ಟೂರಿಸಮ್ ಇರ್ಬೋದು ಅಥವಾ ಅವ್ರಿಗೆ ಸ್ಟೇಟ್ ಪರ್ಪಸ್ ಆಗಿರ್ಬೋದು ಅವ್ರಿಗೆ ಕಮ್ಮಿ ಆಗುತ್ತೆ ಅಂತ ಅವರು ವಾದ. ಓವರ್ ಫ್ಲೋ ಆಫ್ ವಾಟರ್ ಆನ್ ಲ್ಯಾಂಡ್ ವಿಚ್ ಇಸ್ ಪ್ರೀವಿಯಸ್ಲಿ ಡ್ರೈ ಆರ್ ಯೂಶಲಿ ಡ್ರೈ ಇಸ್ ಕಾಲ್ಡ್ ಫ್ಲಡ್. ಯೂಶಲ್ ಆಗಿ ಡ್ರೈ ಇರೋ ಲ್ಯಾಂಡ್ ಮೇಲೆ ಓವರ್ ಫ್ಲೋ ಆದ್ರೆ, ಯಾಕಂದ್ರೆ ಈಗ ರಿವರ್ ಅದ್ರ ಕೋರ್ಸ್ ಬಿಟ್ಟು ಅದ್ರ ಅಕ್ಕಪಕ್ಕ ಜಾಗಗಳಿಗೆ ಓವರ್ ಫ್ಲೋ ಆದ್ರೆ ದಟ್ ಇಸ್ ಫ್ಲಡ್ ಅಂತ. ಫ್ಲಡ್ ಇನ್ ನಾರ್ತ್ ಈಸ್ಟ್, ನಾರ್ತ್ ಈಸ್ಟ್ ಅದು ಅಷ್ಟೇ, ಬ್ರಹ್ಮಪುತ್ರ ಮೇನ್ ರಿವರ್ ಆಗಿರೋದ್ರಿಂದ ಬ್ರಹ್ಮಪುತ್ರ ಅದನ್ನ ಕೋರ್ಸ್ ಬಿಟ್ಟು ಎಕ್ಸ್ಟ್ರಾ ಏನಾದರೂ ಅಥವಾ ಡ್ಯೂ ಟು ಎಕ್ಸಸ್ ರೈನ್ ಅಥವಾ ಅದರದ್ದು ಚಾನಲ್ ಚೇಂಜ್ ಮಾಡಿ ಏನಾದರೂ ಮುಂಚೆ ಪ್ರೀವಿಯಸ್ಲಿ ಏನಂತಾರೆ ಸಬ್ಮರ್ಜ್ ಆಗದೆ ಇರೋ ಜಾಗನ ಸಬ್ಮರ್ಜ್ ಮಾಡಿಕೊಂಡ್ರೆ ಅದನ್ನು ಫ್ಲಡ್. ವಾಟ್ ಇಸ್ ದಿ ಇಶ್ಯೂ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೈನಾ ರಿಗಾರ್ಡಿಂಗ್ ಬ್ರಹ್ಮಪುತ್ರ? ಓಕೆ, ಬ್ರಹ್ಮಪುತ್ರ ಟಿಬೆಟ್ ರೀಜನಿಂದ ನಮ್ಮ ಇಂಡಿಯಾಗೆ ಬರುತ್ತೆ. ಇಟ್ಸ್ ಒನ್ ಆಫ್ ದಿ ವಾಟ್ ಲಾರ್ಜೆಸ್ಟ್ ರಿವರ್ ಇನ್ ಕಂಪೇರ್ಡ್ ಟು ಸೌತ್ ಏಷ್ಯಾದಲ್ಲೇ. ಥಿಂಗ್ ಈಸ್ ಟು ವಾಟ್ ಟು ಇಂಪ್ರೂವ್ ದ ಟಿಬೆಟ್ ರೀಜನ್ ಆಫ್ ಚೈನಾ, ಚೈನಾ ಈಸ್ ಪ್ಲಾನಿಂಗ್ ಟು ಕನ್ಸ್ಟ್ರಕ್ಟ್ ಸೀರೀಸ್ ಆಫ್ ಡ್ಯಾಮ್ಸ್ ಬ್ರಹ್ಮಪುತ್ರ ರಿವರ್ ಮೇಲೆ. ಅದು ಮೋಸ್ಟ್ ಆಫ್ ದ ಟೈಮ್ ಫ್ಲಡ್ಡಿಂಗ್ ಇರೋದ್ರಿಂದ ಅದನ್ನು ಅದ್ರ ವಾಟರ್ನ ಸ್ಟೋರ್ ಮಾಡಿ ಬೇರೆ ಪರ್ಪಸ್ಗಳಿಗೆ ಯೂಸ್ ಮಾಡೋಕ್ಕೋಸ್ಕರ ಅದನ್ನು ಸೀರೀಸ್ ಆಫ್ ಡ್ಯಾಮ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಿದ್ದಾರೆ. ಬಟ್ ಇಂಡಿಯಾ ಪ್ರಕಾರ ಅದನ್ನು ಆ ಡ್ಯಾಮ್ಗಳನ್ನ ಚೈನಾ ಪೊಲಿಟಿಕಲ್ ಗೇನ್ಗೆ ಯೂಸ್ ಮಾಡ್ಕೊಬೋದು ಅಥವಾ ಆ ಥರ ವಾಟರ್ ಸ್ಟೋರ್ ಮಾಡೋದ್ರಿಂದ ನಮ್ಮ ನಾರ್ತ್ ಈಸ್ಟ್ ರೀಜನ್ಸ್ಗೆ ನೀರು ಕಮ್ಮಿ ಆಗ್ಬೋದು ಅನ್ನೋದು ಇಂಡಿಯಾ ಕನ್ಸರ್ನ್. ಸೊ ಯು ಚೂಸ್ ಅ ಬೆಸ್ಟ್ ಡಿಗ್ರಿ ಕಾಲೇಜ್? Sorry, sir? PES degree college you have chosen, na? PES. Why you choose the PES degree college in PES only? One of the major reason is it was near to my home. Walkable distance atwa communication, commute madli ke atra agutte anta PES degree college. So gardening is one, na? So yeah. Gardening, in the gardening it would come in the what type of gardening you do? I do terrace gardening, sir. So in the what are things you terrace gardening alli nan usually manege bekadanta tarkari galu soppu galu and sanna puta fruits flowers idin belkotivi, sir. Okay, 370 na article 370 revoke aitana? Yes, sir. Do you think that there is any procedural flaw is that revoking that 370? Regarding revoking 370, I agree that India is one. Jammu and Kashmir nammalle ondagbekagittu. One law in apply agutte bere state galige, adu Jammu and Kashmir ku apply agbeku anna anukuntini. But thing is, the procedure, the way bill was passed. For example, as the whole people of that state is involved, aa janad athwa allin the representatives to concern to tagobekagittu. ಫಾರ್ ಎಕ್ಸಾಂಪಲ್ ಅಲ್ಲಿ ಏನಂತಾರೆ ಅಸೆಂಬ್ಲಿ ಇಲ್ದಿರೋ ಟೈಮ್ ನೋಡಿಕೊಂಡು ಗವರ್ನರ್ ಉಳಿರೋ ಟೈಮ್ ನೋಡಿಕೊಂಡು ಪ್ರೆಸಿಡೆಂಟ್ ಪವರ್ನ ಯೂಸ್ ಮಾಡ್ಕೊಂಡು ಇದು ಮಾಡೋದಕ್ಕಿಂತ ಅಲ್ಲಿರೋ ಸ್ಟೇಟ್ ಅಸೆಂಬ್ಲಿದು ಅಥವಾ ಸ್ಟೇಟ್ ಲೆಜಿಸ್ಲೇಚರ್ದು ಅಲ್ಲಿ ಲೋಕಲ್ ಲೀಡರ್ಸ್ದು ಏನಂತಾರೆ ಅವ್ರದ್ದು ಅಪ್ರೂವಲ್ ತೊಗೊಂಡು ಚೇಂಜ್ ಮಾಡಿದ್ದಿದ್ರೆ ಅಲ್ಲಿರೋ ಜನನೂ ಇನ್ನೂ ಕೋಆಪ್ರೇಟ್ ಮಾಡ್ತಿದ್ರು ಅಂತ ನನ್ನ ಅನ್ಸುತ್ತೆ. ಶಾಲ್ ವಿ ಗೋ ಫಾರ್ ರೆಫರೆಂಡಮ್ ಜಮ್ಮು ಅಂಡ್ ಕಾಶ್ಮೀರ? Yes, sir. We can go for referendum. So, okay. Constitution of India, referendum is banned or it is available in Constitution of India prakara gotilla, sir. UN ge hogiddaga avaru referendum conduct maadi anta helidru India Pakistan ge. As because Pakistan POK bit hogde idrinda India adana stop maartu. India's condition was POK na bittu full state referendum maadodadre India will also agree for referendum anta. As Pakistan POK na bitkodlila, they were still stationed at POK agirinda referendum conduct madakke India opkodlila. Okay, as a geographer, after it become union territory, what are the development activities going to be there in Jammu and Kashmir in future? Let me say first, Jammu and Kashmir union territory tagondre ಈವನ್ ಕಾಶ್ಮೀರ್ ರೀಜನ್ ಸ್ಟಿಲ್ ಈಸ್ ಅಂಡ್ ಅಪ್ ಇ ಓಕೆ. ಅಲ್ಲಿ ಮೋಸ್ಟ್ ಆಫ್ ದ ಇಂಡಿಯಾದ ಡೆವಲಪ್ಮೆಂಟ್ ಪ್ರೋಗ್ರೆಸ್ ಇನ್ನೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಡ್ಯೂ ಟು ಸರ್ಟನ್ ರೀಸನ್ಸ್ ವೇರಿಯಸ್ ರೀಸನ್ಸ್.
ಈಗಿರೋ ಜಮ್ಮು ಇದನ್ನ ತಗೊಂಡ್ರೆ ಅಲ್ಲ ಪ್ರೆಸೆಂಟ್ಲಿ ಲೆಜಿಸ್ಲೇಚರ್ ಅವೈಲಬಲ್ ಇದೆ ಇಂಡಿಯನ್ ಟೆರಿಟರಿ ಆಗಿ. ಸೊ ಲೆಜಿಸ್ಲೇಚರ್ ಅಂಡರ್ ಈ ಸಪ್ರೇಟ್ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ ತಗೊಂಡು ಇನ್ಕ್ಲೂಡಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ನ ಕಂಡಕ್ಟ್ ಮಾಡ್ಬೋದು. ಇನ್ನು ಲೇ ಆ್ಯಂಡ್ ವಾಟ್ ಕಾರ್ಗಿಲ್ ಅಲ್ಲಾಗಲೇ ಹಿಲ್ ಕೌನ್ಸಿಲ್ಸ್ಗಳಿದೆ. ಸೊ ದೋ ಸೆಂಟ್ರಲ್ ಗೌರ್ಮೆಂಟಿಂದ ಲೆಫ್ಟಿನೆಂಟ್ ಜನರಲ್ ಅಥವಾ ಏನು ಲೆಜಿಸ್ಲೇಟಿವ್ ಪಾರ್ಟ್ ಇದ್ರೂ ಅಲ್ಲಿ ಹಿಲ್ ಕೌನ್ಸಿಲ್ಸ್ಗಳನ್ನ ಅಪ್ರೂವಲ್ ತಗೊಂಡು ಅಲ್ಲಿಂದ ಟೂರಿಸಮ್ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಹೆಲ್ತ್ ಕೇರ್ ಇರ್ಬೋದು ಎಲ್ಲ ಡೆವಲಪ್ ಮಾಡೋದು. ಆನ್ಸರ್ ಇನ್ ಜಾಗ್ರಫಿ ಪರ್ಸ್ಪೆಕ್ಟಿವ್ ವೆದರ್ ವಿ ಕ್ಯಾನ್ ಗೋ ಫಾರ್ ಮೋರ್ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಫ್ಲೋರಿಕಲ್ಚರ್ ಸಿನ್ಸ್ ಯು ವಾಟ್ ಯು ಸೆಟ್ ಇಸ್ ಲೈಕ್ ಎ ಪೊಲಿಟಿಕಲ್ ಪೊಲಿಟಿ ಆರ್ ಅಡ್ಮಿನಿಸ್ಟ್ರೇಟಿವ್ ಪರ್ಸ್ಪೆಕ್ಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸ್ಟೂಡೆಂಟ್ ಲೈಕ್ ದರ್ ಯುವರ್ ಆನ್ಸರ್. ಓಕೆ, ಜಿಯೋಗ್ರಫಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿದ್ದು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲೇ ಸ್ಪೆಸಿಫಿಕ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಜಿ ಐ ಟ್ಯಾಕ್ಸ್ ಇದೆ ಆ್ಯಂಡ್ ಕೆಲವೊಂದು ಪ್ರಾಡಕ್ಟ್ಸ್ಗೆ ಜಿ ಐ ಟ್ಯಾಕ್ಸ್ ಇದೆ ಆ್ಯಂಡ್ ಸ್ಪೆಷಲಿ ಅಲ್ಲಿ ದ ಟೆರೈನ್ ಈಸ್ ಲೈಕ್ ದಟ್. ನನ್ನ ಪ್ರಕಾರ ಅಗ್ರಿಕಲ್ಚರ್ ಸ್ವಲ್ಪ ಕಷ್ಟ ಬಿಕಾಸ್ ಫುಲ್ ಫ್ಲೆಡ್ಜ್ ಕಮರ್ಷಿಯಲ್ ಅಗ್ರಿಕಲ್ಚರ್ ಎಲ್ಲ ಮಾಡೋಕ್ಕಾಗಲ್ಲ ಅನ್ಕೊತೀನಿ. ಬಟ್ ವಿ ಕೆನ್ ವಾಟ್ ಇನ್ಕ್ರೀಸ್ ಇನ್ ಟೂರಿಸಮ್ ಆ್ಯಂಡ್ ಈವನ್ ಹೆಲ್ತ್ ಕೇರ್ ಎಲ್ಲ ಎಜುಕೇಷನ್ ಎಲ್ಲ ಕೊಟ್ಟರೆ ಅಲ್ಲಿ ಕಂಪ್ನಿಗಳು ಬರುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಆ್ಯಂಡ್ ಮೇನ್ ಥಿಂಗ್ ಇಸ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ. ನಾಟ್ ಲೈಕ್ ಫುಲ್ ಫ್ಲೆಡ್ಜ್ ನಮ್ಮ ಥರ ಹೈವೇಸ್ಗಳೆಲ್ಲ ಡೆವಲಪ್ ಮಾಡೋಕ್ಕಾಗಲ್ಲ ಬಿಕಾಸ್ ದ ಟೆರೈನ್ ಇಸ್ ಲೈಕ್ ದಟ್. ಸ್ಟಿಲ್ ವಾಟ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡ್ಬೋದು. ಮೇನ್ ಆಗಿ ಈ ಟೂರಿಸಮ್ ಸೆಕ್ಟರ್ ಇಂಪ್ರೂವ್ ಆಗುತ್ತೆ ಅಂತ ಅನ್ಕೊಂಡು. Even today. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸಿಗೆ ಯಾವ ಪ್ರಾಬ್ಲಮೂ ಬಂದಿಲ್ಲ, ಬಟ್ ಇನ್ ಜನರಲ್ ಐ ಕ್ಯಾನ್ ಸ್ಪೀಕ್. ಸ್ಪೆಷಲಿ ಕಮ್ಯೂಟಿಂಗ್ ಪ್ರಾಬ್ಲಮ್ ಅಂದರೆ ಏನೇಳ್ತಾರೆ, ಮನೆಯಿಂದ ಹೊರಟ್ರೆ ಡೆಸ್ಟಿನೇಷನ್ ತಲುಪೋವಷ್ಟರಲ್ಲಿ ಶಿ ನೀಡ್ ಟು ಚೇಂಜ್ ಲಾಸ್ಟ್ ಲಾಟ್ ಆಫ್ ಏನು ಟ್ರಾನ್ಸ್ಪೋರ್ಟ್ ಇದು ಅದ್ರ ಮಧ್ಯ ಎಂಡ್ ವಾಟ್ ಎಂಡ್ ಕನೆಕ್ಟಿವಿಟಿ ಇಲ್ಲ. ಸೊ ಬಸ್ ಸ್ಟಾಪಿಗೆ ಬಂದ್ರೂ ಬಸ್ ಸ್ಟಾಪಿಂದ ಮನೆಗೆ ಬರೋ ಅಷ್ಟರಲ್ಲಿ ಸ್ಟ್ರೀಟ್ ಲೈಟ್ಸ್ ಇಲ್ಲ ಅಂತ ಭಯನೋ. ಫ್ಯೂ ವಿಮೆನ್ ಫೇಸ್ ಇನ್ಸೆಕ್ಯೂರಿಟಿ, ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆ ಆ್ಯಂಡ್ ಕ್ಯಾಬ್ಗಳಲ್ಲಿ ಒಬ್ಬರೇ ಹೋಗ್ಲಿಕ್ಕೆ ಭಯ ಆಗುತ್ತೆ. ದಟ್ಸ್ ಆಲ್ ಸೆಕ್ಯೂರಿಟಿ ಕನ್ಸರ್ನ್. ಆ್ಯಂಡ್ ವರ್ಕ್ ರಿಲೇಟೆಡಲ್ಲೂ ಕೆಲವೊಬ್ರು ಕೇಳಿದ್ದೀನಿ, ಕಂಪ್ನಿಗಳು ಫೀಮೇಲ್ ಕ್ಯಾಂಡಿಡೇಟ್ಸ್ನ ಹೈಯರ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರಂತೆ ಜಸ್ಟ್ ಬಿಕಾಸ್ ಇವಾಗ ಜಾಬ್ ಮುಗಿಸಿ ಐ ಮೀನ್ ಎಜುಕೇಷನ್ ಮುಗಿಸ್ಕೊಂಡು ಬಂದಿದ್ರು ಇವಾಗ ಕೆಲಸಕ್ಕೆ ಸೇರಿಕೊಂಡ್ರೆ ಮದುವೆ ಆಗಿಬಿಡ್ತಾರೆ, ನೆಕ್ಸ್ಟ್ ಮಕ್ಕಳಾದರೆ ಮೆಟರ್ನಿಟಿ ಲೀವ್ ಕೊಡಬೇಕು ಅಂತ ಅಂದ್ಬಿಟ್ಟು. ಸೊ ಅಲ್ಲಿಂದ ಆ್ಯಂಡ್ ಐ ವೋಂಟ್ ಥಿಂಕ್ ಈವನ್ ಐ ಟಿ ಕಂಪ್ನಿಗಳಲ್ಲಿ ವಿಮೆನ್ ಮೋಸ್ಟ್ ಆಫ್ ದ ವಿಮೆನ್ ಆರ್ ಅರ್ನಿಂಗ್ ಅಟ್ ಪಾರ್ ವಿತ್ ಮೆನ್ ಕ್ಯಾಂಡಿಡೇಟ್ಸ್. ಸೊ ವೇಜ್ ಅಥವಾ ಸ್ಯಾಲ್ರೀಸಲ್ಲಿ ಈಕ್ವಲ್ ಇದಿಲ್ಲ, ಸ್ಟೇಟಸ್ ಇಲ್ಲ ಅನ್ಕೊತೀನಿ. ಆ್ಯಂಡ್ ಹೋಮ್ ಡಿಸಿಷನ್ಸಲ್ಲಿ ದೋ ಇಟ್ ಇಸ್ ಎ ಮೆಟ್ರೋಪಾಲಿಟನ್ ಸಿಟೀಸ್, ಇಟ್ಸ್ ಎ ಮೇಲ್ ಡಾಮಿನೇಟೆಡ್ ಸ್ಟಿಲ್, ಮೇ ಬಿ ಕಲ್ಚರಿಂದ ಬಂದಿರ್ಬೋದು ಏನೋ ಬಂದಿರ್ಬೋದು. ಸೊ ಡಿಸಿಷನ್ಗಳಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಈವನ್ ಇನ್ ಎಜುಕೇಷನ್ ಲೆವೆಲ್ ದೋ ವಿಮೆನ್ ವಾಟ್ ಸ್ಕೋರ್ ಹೈ ಮಾರ್ಕ್ಸ್ ದೆನ್ ಕಂಪೇರ್ಡ್ ಟು ಪರ್ಸನಲ್ ಪರ್ಸೆಂಟೇಜ್ ವೈಸು ಮೇಲ್ ಕ್ಯಾಂಡಿಡೇಟ್ಸ್ಗಿಂತ ಜಾಸ್ತಿ ಪರ್ಸೆಂಟೇಜ್ ಮಾಡಿದ್ರು. ದೇ ವಾಟ್ ದೇ ಕನ್ಸಿಡರ್ ದಟ್ ಗ್ರಾಜ್ಯುಯೇಷನ್ ಜಸ್ಟ್ ಟು ವಾಟ್ ಅದನ್ನು ಅವ್ರ ಜಾಬ್ಗಳಿಗಾಗಲಿ ಅಥವಾ ಸ್ಟ್ರೀಮಲ್ಲಿ ಮುಂದೆ ಅವರಿಲಿಕ್ಕಾಗಲಿ ಯೂಸ್ ಮಾಡ್ಕೊಳ್ತಿಲ್ಲ. ಸೊ ಐ ಥಿಂಕ್ ದಿಸ್ ಆರ್ ದ ಪ್ರಾಬ್ಲಮ್ಸ್. ಇಟ್ಸ್ ಐ ಡೋಂಟ್ ಥಿಂಕ್ ಇಟ್ಸ್ ಓನ್ಲಿ ಲಿಮಿಟೆಡ್ ಟು ಬ್ಯಾಂಗ್ಳೂರ್, ಇನ್ ಜನರಲ್. Do you have any connection between the problems faced by women and the geographical structure of India or probably Karnataka? Geographical? No. Okay. Five civic problems in Bangalore. Civic problems? Civic problems. Civic. Okay, five civic problems. Okay, now... ಬ್ಯಾಂಗ್ಳೂರಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ ಅಂತಂತಂದರೆ ಆಲ್ಮೋಸ್ಟ್ 1/6 ಆಫ್ ದ ಪಾಪ್ಯುಲೇಷನ್, ಆಲ್ಮೋಸ್ಟ್ ಕರ್ನಾಟಕದ 1 crore ಪಾಪ್ಯುಲೇಷನ್ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಬೇಸಿಕ್ ಫೆಸಿಲಿಟೀಸ್ ಲೈಕ್ ಡ್ರಿಂಕಿಂಗ್ ಟ್ಯಾಪ್ ವಾಟರ್ ಫೆಸಿಲಿಟೀಸ್ ಇನ್ನೂ ಎಷ್ಟೊಂದು ರೀಜನ್ಸ್ಗೆ ಹೋಗಿಲ್ಲ, ಹೋಗಿದ್ರೂ ಅದು ಇರೆಗ್ಯುಲರ್ ಆಗಿದೆ. ಆ್ಯಂಡ್ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇವಾಗ ಇವಾಗ ಕಮ್ಮಿ ಆಗಿದೆ ಅಂತ ಅಂದ್ಕೊಳ್ತೀನಿ ಜಸ್ಟ್ ಬಿಕಾಸ್ ಗುಡ್ ರೈನ್ಸ್ ಬಂದಿರೋದ್ರಿಂದ, ಬಟ್ ಸಮ್ಮರಲ್ಲಿ ಮತ್ತೆ ಪವರ್ ಕಟ್ಸ್ ಪ್ರಾಬ್ಲಮ್ ಇದೆ. ಆ್ಯಂಡ್ ಅದರ್ ಸಿವಿಕ್ ಪ್ರಾಬ್ಲಮ್ಸ್ ಅಂದರೆ ಡ್ರೈನೇಜ್ ಫೆಸಿಲಿಟೀಸ್ಗಳು
ಸ್ವಲ್ಪ ಇದೆ, ಪ್ರಾಬ್ಲಮ್ ಇದೆ. ಫಾರ್ ಎಕ್ಸಾಂಪಲ್, ಡ್ರೈನೇಜ್ ಫೆಸಿಲಿಟೀಸು, ವೆಟ್ಲ್ಯಾಂಡ್ಸ್ಗೆ ಫ್ಲೋ ಆಗೋದಿರ್ಬೋದು, ವಿ ಹ್ಯಾವ್ ಆಲ್ ಹರ್ಡ್ ಆಫ್ ಬೆಳಗಾಂ ಲೇಕ್ ಆಕ್ಸಿಡೆಂಟ್ ಅಂಡ್ ಆಲ್. ಸೊ ಸಪ್ರೇಟ್ ಡ್ರೈನೇಜ್ ಇದು ಅಂತ ಇಲ್ಲ. ಆ್ಯಂಡ್ ಟ್ರಾಫಿಕ್ ಪ್ರಾಬ್ಲಮ್ ಜಾಸ್ತಿ ಇದೆ ಬೆಂಗಳೂರಲ್ಲಿ. ದೆನ್ ಅದರ್ ಸಿವಿಕ್ ಪ್ರಾಬ್ಲಮ್, ಸಾರಿ ನಾಟ್ ಏಬಲ್ ಟು. Do you think we should bring human isolation in private field also? So the point you are talking about. Yes, I agree with it. Because at least reservation ka tagadre ishtu percentage antu tagollebeku anta one compulsion barate. Beko padvo. At least reservation ide antane manayi kutkodo handmaklu. At least ayyo free, I mean free age antala easy age job sigbodu anta athwa competition kammi ide antanadru barbodu. ಅಟ್ ಲೀಸ್ಟ್ ಮನೆಯಲ್ಲಿರೋ ಮೇಲ್ ಕೌಂಟರ್ ಪಾರ್ಟ್ಸು ನನಗೆ ಕಷ್ಟ ಆಗ್ತಾ ಇದೆ ಜಾಬ್ ತಗೊಳಕ್ಕೆ, ನೀನು ಟ್ರೈ ಮಾಡಿದ್ರೆ ಈಸಿ ಆಗ್ಬೋದು ಅಂತ ಕಳಿಸ್ಬೋದು. ಐ ತಿಂಕ್ ಐ ಅಗ್ರಿ ವಿತ್ ರಿಸರ್ವೇಶನ್. ಓಕೆ, ಸೊ ಯು ಆರ್ ಇನ್ ಕಬಡ್ಡಿ ಟೀಮ್ ಆಲ್ಸೋ? ಯಾ, ಇನ್ ಸ್ಕೂಲ್. ಓಕೆ, ಕ್ಯಾನ್ ಯು ನೇಮ್ ಬಾಟ್ ಕಬಡ್ಡಿ ಇಂಡಿಯನ್ ಕಬಡ್ಡಿ ಪ್ಲೇಯರ್ ನಾವ್ ಕಬಡ್ಡಿ? ಐ ಕ್ಯಾನ್ ನೇಮ್ ರೋಹಿತ್ ಕುಮಾರ್, ಅನೂಪ್ ಕುಮಾರ್, ಮಂಜಿತ್ ಚಿಲ್ಲರ್. ಓಕೆ, ಯು ವಾಚ್ ಕಬಡ್ಡಿ ಪ್ರೀಮಿಯರ್? Yes. Okay. Five notable women personalities from Karnataka. Five? Notable women personalities from Karnataka. Okay. I can go with Rani Chennamma. So, Sudha Murthy. Shobha Karandlaje. Oh, five notable. That's fine. Okay. Five notable women leaders across the globe. Across the globe. Leaders, you asked about leaders. Okay, Terasami, Sonia Gandhi, Indira Gandhi, Mamata Banerjee, Mayawati. Hello from India. I said Terasami. Terasami is just one of the sides. So yeah, it was easy to recollect from India. Okay. So, you have represented long jump, triple jump and all at the state levels, right? Yeah, it's all in school levels. It's all from the school levels, yes. Right? Okay, so that's a small age to pick up, okay? We were still growing up at the state, right? Yes. How was the challenge that you are facing at the national meet? Sorry, at the state meet. How was the challenge for you? Challenge? You would have competed against others. Yes. So how was the challenge? No, ನಂಗೆ ಚಾಲೆಂಜಿಂಗ್ಸ್ ಇದ್ದು ಕಾಂಪಿಟೇಟಿವ್ನೆಸ್ ಇಲ್ಲ ಅಷ್ಟೇ. ನನಗೆ ಫೆಸಿಲಿಟಿ ಇರಲಿಲ್ಲ, ಅಥವಾ ನಾನು ಕಲ್ತಿಲ್ಲ, ಅಥವಾ ನಂಗೆ ಏನೋ ಪ್ರಾಬ್ಲಮ್ ಇತ್ತು, ಅಥವಾ ನಾನು ಬರೀ ಕಾಲಲ್ಲಿ ಓಡಿ ಅಲ್ಲಿ ಸ್ಪೈಕ್ಸ್ ಹಾಕೊಂಡೆ, ಆ ಥರ ಏನು ಚಾಲೆಂಜಸ್ ಇಲ್ಲ. ಬಿಕಾಸ್ ಐ ಗಾಟ್ ಲಾಟ್ ಆಫ್ ಸಪೋರ್ಟ್ ಫ್ರಮ್ ಮೈ ಸ್ಕೂಲ್. ಐ ವಾಸ್ ಟ್ರೈನ್ಡ್ ಇನ್ ಕಂಠೀರವ ಆ್ಯಂಡ್ ಬೋತ್ ಇನ್ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ. ಸಿಂಡಿಯಾ ಟ್ರ್ಯಾಕಲ್ಲೇ ಟ್ರೈ ಮಾಡಿದ್ದೆ. ನನಗೇನು ಆ ಥರ ಬೇಸಿಕ್ ಇದು ಪ್ರಾಬ್ಲಮ್ ಇದೆ ಅಂತ ಅನಿಸಿಲ್ಲ. ನನಗೆ ಅನಿಸಿದ್ದು ಅವ್ರು ಬೇರೆಯವರು ನನಗಿಂತ ಕಾಂಪಿಟೇಟಿವ್ ಆಗಿದ್ದಾರೆ, ಅಥವಾ ನನಗಿಂತ ಜಾಸ್ತಿ ಜಂಪ್ ಮಾಡ್ತಾರೆ ಅಂತಲೋ ಲಾಂಗಿಟಿವಿಟಿ ಆ ಇದರಲ್ಲಿ ಪ್ರಾಬ್ಲಮ್ ಅನಿಸ್ತೆ ಹೊರತು. ನನಗೆ ಬೇಸಿಕ್ ಇದರಿಂದ ನ್ಯಾಷನಲ್ ಲೆವೆಲ್ಗೆ ಬಂದುಬಿಟ್ಟಿದ್ದೀನಿ, ಯಾವುದೋ ಚಿಕ್ಕ ಊರಿಂದ ಬಂದಿದ್ದೀನಿ, ಆ ಥರ ಏನೂ ಅನಿಸಿಲ್ಲ. ಚಾಲೆಂಜ್ ಅಂದರೆ ಸರ್, ಆಫ್ಟರ್ ದ ಸ್ಟೇಟ್ ಲೆವೆಲ್ ವೈ ಡೋಂಟ್ ಯು ಗೋ ಫಾರ್ ನ್ಯಾಷನಲ್ ಲೆವೆಲ್? ಇಲ್ಲ ಸರ್, ಸ್ಟೇಟಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ರೆ ಮಾತ್ರ ನ್ಯಾಷನಲ್ ಲೆವೆಲ್ಗೆ ಹೋಗೋದು. ಐ ಗಾಟ್ ಸಿಲ್ವರ್. So that's why I said, what kind of social challenge you faced at this stage? Mid of face of the challenge, na, without challenge, facing any challenges. See, why did you get a gold? That's also a challenge, right? You didn't get a gold because someone was... No, physical attributes in Tawakini. I don't want to say it on school akka, nan coach akli, adra mele akli kredila. I'm not like, nan coach nan seya gail kodila, atwa better coach idra nan chanam aartite, enta nan gyao tuan sila. It's because of... It's not about, you are no need to accuse anybody. Asking that, what challenge socially is... Let me give you an example. It's like it doesn't happen in your institute or in your coaching center. It happens in a government school or government college or somewhere else in a government facility where you may not have got a sufficient toilet facility. That's a challenge. You went over there. The tracks were not to the mark. You practiced in a rubber track, okay? Rubber granular tracks. But then you need to run on a track. So there was an initial moment there could have been. So some kind of things I'm asking. It's not that you need to tell this only. I'm expecting something was similar of that, where I'm like, okay, you practiced in a greener track, it's still in a soil, but the greener track, but the track was dry track, right? It could have been a challenge when first trials you could have got some problems. So it's fine, okay. Okay, you are
predominantly stayed in Bangalore itself, right? Yes. So have you visited across Karnataka? A few times. Few times. Any place other than Bangalore you like the most? Like the most. Actually, I try traveling, but illivargu adu in entire. Maybe due to studies or family problem, I don't travel much. But few places I've gone, especially for sports. Sports in the NCC in the not over Karnataka. Usually, illivargu travel madro dela sports mathe NCC related. So which place do you like the most on the ones you have traveled? Okay, I like the coastal or Malnad regions. Greenery ella thumba ishta agutte. Okay. Can you think of the common people there and what will be their problems there? Okay, especially when compared to Malnad region, alli almost jaasti enantara male irodilla, road bega tear aagta irutte. Landslide aagta irutte and people are alliro people adjust aagibittirutare namge ee kade inda hodaga ond erdu dina okay anusutte but moone dinakke ayyo ishtu malayalli hege irutare anta moisture jaasti irutte and the people are accustomed alli so alli main aagi infrastructure na develop madak kashta agutte and alli moisture jaasti irodrinda health problems jaasti irutte because temperature hagide so that bacteria galu idella they thrive through it andre bega attack agutte and they even easily get communicated also. So, as a national commissioner, what will be your preventive steps over there for such conditions? Okay, so for such condition, first to nan alli do geographical agirbodu alli janad idirbodu nan study madbekagutte alli study madadmele iga hege nedkonta idare how people are coping up with it iga health issues irbodu education irbodu communication irbodu hege maartta idare next adu yen develop madbeku antare ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದನೋ ಅಥವಾ ಹೊರಗಡೆ ಎಲ್ಲೋ ಮಾಡಿರೋ ಬೆಸ್ಟ್ ಎಕ್ಸಾಂಪಲ್ ಇಂದನೋ ತಗೊಂಬಂದು ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ ಪ್ರೆಸೆಂಟ್ ಮೆಥಡ್ ಇಂದ ಆಗ್ತಾ ಇರೋ ರೋಡು ಫ್ರೀಕ್ವೆಂಟ್ ಆಗಿ ಕಿತ್ತೋಗ್ತಾ ಇದೆ ಅನ್ನೋದಾದ್ರೆ ಹೊಸ ಮೆಥಡ್ ಇಂದನೋ ಹೊಸ ಟೆಕ್ನಾಲಜಿಯಿಂದನೋ ಏನು ಇಂಪ್ಲಿಮೆಂಟ್ ಮಾಡ್ಬೋದು ಅಂಡ್ ಹೆಲ್ತ್ಲಿ ವಾಟ್ ಪ್ರೈಮರಿ ಹೆಲ್ತ್ ಸೆಂಟರ್ನ ಹೇಗೆ ಡೆವಲಪ್ ಮಾಡ್ಬೋದು ಅಂಡ್ ಪ್ರೆಸೆಂಟ್ ಮೆಡಿಸಿನ್ ಸ್ಟಾಕ್ ಗಳನ್ನ ಹೇಗೆ ಇಟ್ಕೊಬಹುದು ನಾನು ಅಥವಾ ಡಾಕ್ಟರ್ಸ್ ಇನ್ನ ಹೇಗೆ ಅಲರ್ಟ್ ಮಾಡ್ಬೋದು ಆಲ್ ದಟ್ ಐ ಕ್ಯಾನ್ ಟೇಕ್ ಇನ್ ಸ್ಪೆಸಿಫಿಕ್ ಸೆಕ್ಟರ್ ಅಲ್ಲಿ ಅದು ಸ್ಪೆಸಿಫಿಕ್ ಆಗಿ ಏನ್ ಬೇಕಾಗುತ್ತೋ ಅದನ್ನ ಸ್ಟಡಿ ಮಾಡಿ ಐ ಕ್ಯಾನ್ ಟೇಕ್. ಓಕೆ, ಬ್ಯಾಂಗ್ಳೂರ್ ಹ್ಯಾಸ್ ಪಾಸ್ಟ್ ಬ್ಯಾಂಗ್ಳೂರ್ ಮುನ್ಸಿಪಾಲಿಟಿ ಹ್ಯಾಸ್ ಪಾಸ್ಟ್ ರೀಸೆಂಟ್ ಚೇಂಜ್ ಇನ್ ಸ್ಪ್ಲಿಟಿಂಗ್ ಫಾರ್ ಪಬ್ಲಿಕ್. ಸಾರಿ ಸರ್, ನೆನಪಿಲ್ಲ. ಇಟ್ ಜಸ್ಟ್ ಕೇಮ್ ಇನ್ ಟುಡೇ or yesterday came actually. Okay, ಓದಿದ್ದೆ. So, Western Ghats, right? How many strains is spread across? Western Ghats. Actually, our number is not. Almost 6 to 8 states, districts in both. You were asking about states. States, yeah. Okay, states like... 6 states. What about Gujarat? Including Gujarat. Okay, Goa? ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ತಮಿಳ್ನಾಡು, ಕೇರಳ. ತಮಿಳ್ನಾಡು ಇಸ್ ವೆಸ್ಟರ್ನ್ ಘಾಟ್ಸ್. ಅಂಟಿಲ್ ನೀಲಗಿರೀಸ್ ವೆಸ್ಟರ್ನ್ ಘಾಟ್ಸ್ ಡು ಫಾಲ್ ಇನ್ ತಮಿಳ್ನಾಡು. ವೈ ದೇರ್ ಲಾಸ್ಟ್ ಇಯರ್ ದಿಸ್ ಇಯರ್ ಫ್ಲಡ್ ಆಫ್ ಕೇರಳ ವಾಸ್ ಡೇಂಜರಸ್ ಇನ್ ಕಂಪೇರ್ ಟು ಲಾಸ್ಟ್ ಇಯರ್ ಫ್ಲಡ್? ಸರ್, ಲಾಸ್ಟ್ ಟೈಮ್ ಫ್ಲಡ್ಡಲ್ಲಿ ಬರೀ ನೀರು ಸಬ್ಮರ್ಜ್ ಆಗಿತ್ತು, ಬಟ್ ಈ ಸತಿ ಲ್ಯಾಂಡ್ ಸ್ಲೈಡ್ ಜಾಸ್ತಿ ಆಗ್ಬಿಟ್ಟು ಲ್ಯಾಂಡ್ ಸ್ಲೈಡ್ ಕೆಳಗೆ ಜನ ಸಿಗಾಕೊಂಡಿದ್ದು ಜಾಸ್ತಿ ಸರ್. And mass... What are the reasons of landslides? Okay. Landslides ke ega present anta tagondre, present Kerala landslides anta tagondre, rainfall was trigger. Andre male bandiddu trigger agittu. Already create agiro fault ge male bandiddu trigger aayitu anta anukuntini. Previously alli mining irbodu and allina vegetation what loss irbodu that was the precursor reasons anta adandre the reasons ella build up aakolta bandu ivag male agidrinda adu ekdam landslide aayitu. Vegetation loss andre enartha andre in actually vegetation loss aagide karana ivage. Okay, alli ಅಲ್ಲಿ ಲೋಕಲ್ ಟ್ರೀಸ್ ಗಳನ್ನ ತೆಗೆದು ರಬ್ಬರ್ ಪ್ಲಾಂಟ್ಸ್ ಪ್ಲಾಂಟೇಶನ್ ಗೋಸ್ಕರ ರಬ್ಬರ್ ಟ್ರೀಸ್ ಸರ್, ಟ್ರೀಸ್ ಸೇಮ್ ಆದ್ರೂ ಲೋಕಲ್ ಟ್ರೀಸ್ ಗೆ ಅಥವಾ ಅಲ್ಲಿ ರೀಜನಲ್ ಟ್ರೀಸ್ ಗೆ ವಾಟ್ ಅವ್ರದ್ದು ರೂಟ್ ಡೀಪ್ ಗೆ ಹೋಗ್ಬೋದು ಅಂಡ್ ದ ವೇ ದೇ ಹೋಲ್ಡ್ ದ ಸಾಯಿಲ್ ಇಸ್ ಡಿಫ್ರೆಂಟ್ ಫ್ರಮ್ ಅದರ್ ರೀಸನ್ಸ್ ಆಫ್ ವೆಜಿಟೇಷನ್ ಲಾಸ್.
ಓಕೆ, ವೆಜಿಟೇಷನ್ ಲಾಸ್ ಅದು ಬಿಟ್ಟರೆ ಅದೇ ರಬ್ಬರ್ ಪ್ಲಾಂಟೇಷನ್ಸ್ ಆಗಿರ್ಬೋದು ಆ್ಯಂಡ್ ಕಮರ್ಷಿಯಲ್ ಕ್ರಾಪ್ಗಳಿಗೆ ತಗೊಳ್ತಾ ಇದ್ದಾರೆ, ಫಾರೆಸ್ಟ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ಕಮರ್ಷಿಯಲ್ ಕ್ರಾಪ್ಸ್ಗೆ ಆ್ಯಂಡ್ ಅಷ್ಟೇ ಸೆಟ್ಲ್ಮೆಂಟ್ಸ್ಗಳಿಗೆ ಇದು ಮಾಡ್ತಾ ಇದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ಗೆ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಫಾರೆಸ್ಟ್ ಲಾಸ್ ಅಥವಾ ವೆಜಿಟೇಷನ್ ಲಾಸ್. ಓಕೆ, ನೀವು ಇದು ಕೊಟ್ಟಿದ್ದೀರಲ್ಲ ಆರ್ಡರ್ ಆಫ್ ಪ್ರಿಫರೆನ್ಸಸ್ ಆಫ್ ಪೋಸ್ಟ್, ಸೊ ಯು ಗಿವನ್ ಇ ಓ ಆಸ್ ಏತ್, ಟ್ರೆಜರಿ ಆಸ್ ಟೆಂತ್, ಲೇಬರ್ ಕಮಿಷನರ್ ಆಸ್ 11th. ದೀಸ್ ಆರ್ ಗ್ರೂಪ್ ಏ ಪೋಸ್ಟ್, ಬಟ್ ಯುವರ್ ಪ್ರಿಫರೆನ್ಸ್ ಇಸ್ ಕ್ಯಾನ್ ಲೋವರ್ ದ್ಯಾನ್ ಎಕ್ಸ್ಪೆಕ್ಟೆಡ್. ಹಾಂ, ನಾನು ಪೀಪಲ್ ಟು ಪೀಪಲ್ ನನಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಬರೋದನ್ನ ಮೇಲ್ ಕೊಟ್ಟಿದ್ದೀನಿ, ಈವನ್ ತಹಸೀಲ್ದಾರು ನಾನು ಮೇಲ್ ಕೊಟ್ಟಿದ್ದೀನಿ, ಸೊ ದಟ್ ನನಗೆ ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ ಜಾಸ್ತಿ ಇರೋದನ್ನ ಜಾಸ್ತಿ ಕೊಟ್ಟಿದ್ದೀನಿ. ವಾಟ್ ಅಬೌಟ್ ಯು ನೋ ಸರ್, ಮೋಸ್ಟ್ಲಿ ನಾನು ಹ್ಯಾವ್ ಹೈಯೆಸ್ಟ್ ಪೀಪಲ್ ಕಾಂಟ್ಯಾಕ್ಟ್ ಇರೋದು ಮೇ ಬಿ ನನಗೆ ಅಲ್ಲಿ ಲ್ಯಾಕ್ ಆಫ್ ಇನ್ಫಾರ್ಮೇಶನ್ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದನೂ ಕೊಟ್ಟಿರ್ಬೋದು. ಓಕೆ, ವಾಟ್ ಇಸ್ ದ ಫಂಕ್ಷನ್ಸ್ ಆಫ್ ಯು? ಸಾರಿ ಸರ್, ಸೊ ಆಫ್ಟರ್ ನೌ ಆಲ್ಸೋ ಯು ಡಿಡ್ ಥಿಂಕ್ ದಟ್ ಅಬೌಟ್ ಇಟ್, ವಾಟ್ ಕುಡ್ ಬಿ ದ ಫಂಕ್ಷನ್ಸ್? ಸ್ಟಿಲ್ ಯು ಡೋಂಟ್ ಹ್ಯಾವ್ ಅವೇರ್ನೆಸ್ ಅಬೌಟ್ ಇಟ್ ಆಫ್ಟರ್ ಡೂಯಿಂಗ್ ದಟ್ ಮಿಸ್ಟೇಕ್ ಆಲ್ಸೋ? ಇಲ್ಲ, ನಾನು ಆ್ಯಕ್ಚುಲಾಗಿ ಗೂಗಲಲ್ಲೆಲ್ಲ ಹುಡುಕಿದ್ದೀನಿ, ಬಟ್ ನನಗೆ ಅದು ಸ್ಪೆಸಿಫಿಕ್ ಆಗಿ ಇ ಒ ಅಂತ ಯಾರು ಗೊತ್ತಿಲ್ಲ. ಆ್ಯಂಡ್ ಈ ನನಗೆ ಇದು ಏನು ಹೇಳ್ತಾರೆ ಅಥೆಂಟಿಕ್ ಸೋರ್ಸ್ ಅಂತ ಯಾವುದು ಸಿಕ್ಕಿಲ್ಲ. ಸೊ ನಾನು ಜನರಲ್ ಆಗಿ ಓದಿರೋದ್ರ ಮೇಲೆ ಡಿಪೆಂಡ್ ಆಗ್ತಿದ್ದೀನಿ ಹೊರತು ರ್ಯಾಂಡಮ್ ಸೋರ್ಸ್ಗಳಿದ್ದು. ಐ ಥಿಂಕ್ ರೆವೆನ್ಯೂ. ಇಲ್ಲ, ನೀವು ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಹೋಗಿದ್ರೆ ನಿಮ್ಗೆ ಸಿಕ್ಕಿಲ್ಲ. ಓಕೆ, ದಟ್ಸ್ ಅಥೆಂಟಿಕ್ ಸೋರ್ಸ್ ರೈಟ್? ಮೇ ಬಿ ಸರ್, ಹೇಳೋದಲ್ಲ ಲ್ಯಾಕ್ ಆಫ್ ನಾಲೆಡ್ಜ್ ಇಂದ ನಾನು ಆಫ್ ಮಾಡಿರ್ಬೋದು ಅಂತ. ಇಟ್ಸ್ ಓಕೆ, ಸೊ ಯುವರ್ ಆಪ್ಷನ್ ಇಸ್ ಜಿಯೋಗ್ರಫಿ. ಎಸ್ ಸರ್. ಅರ್ಬನ್ ಫ್ಲಡ್ಸ್ ಇನ್ ಕರ್ನಾಟಕ, ವಿಚ್ ಸಿಟಿ ಇಸ್ ಪ್ರೋನ್ ಟು ಅರ್ಬನ್ ಫ್ಲಡ್ಸ್? ಡ್ ಯು ಥಿಂಕ್ ವಿಚ್ ಸಿಟಿ ವಿಲ್ ಬಿ ದ ಮೋಸ್ಟ್ ಪ್ರೋನ್ ಟು ಅರ್ಬನ್ ಫ್ಲಡ್ಸ್? ಐ ಥಿಂಕ್ ಕರ್ನಾಟಕದಲ್ಲಿ ತಗೊಂಡ್ರೆ ಐ ಥಿಂಕ್ ಬೆಂಗಳೂರು ವಿಲ್ ಬಿ ಪ್ರೋನ್ ಟು ಅರ್ಬನ್ ಫ್ಲಡ್ಸ್. ವೈ? ಬಿಕಾಸ್ ಸೆಟ್ಲ್ಮೆಂಟ್ಸ್ ಜಾಸ್ತಿ ಆಗಿದೆ ಆ್ಯಂಡ್ ಪ್ರಾಪರ್ ಡ್ರೈನೇಜ್ ಸಿಸ್ಟಮ್, ಡ್ರೈನೇಜ್ ಸುತ್ತಲೇ ಸೆಟ್ಲ್ಮೆಂಟ್ಸ್ ಆಗಿರೋದ್ರಿಂದ ಆ ಚಾನಲ್ ಆಗಲಿಕ್ಕೆ ವಾಟರ್ ಅಥವಾ ರೈನ್ ವಾಟರ್ ಇರ್ಬೋದು ಚಾನಲ್ ಆಗಲಿಕ್ಕೆ ಜಾಗ ಇದ್ದ ಇರೋದ್ರಿಂದ ಇಟ್ಸ್ ಮೋರ್ ಪ್ರೋನ್ ಟು ಅರ್ಬನ್ ಫ್ಲಡ್ ಅನ್ಕೊಂತೀವಿ. ಅಡ್ವಾಂಟೇಜಸ್ ಟು ಬ್ಯಾಂಗ್ಳೂರ್ ಇನ್ ಮೇಕೆದಾಟು ಪ್ರಾಜೆಕ್ಟ್? ಮೇಕೆದಾಟು ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಜಾಸ್ತಿ ಆಗ್ಬೋದು, ಇವಾಗ ಬರ್ತಿರೋಕ್ಕಿಂತ ಜಾಸ್ತಿ ಸ್ಟೋರೇಜ್ ಸಿಗ್ಬೋದು ಸಮರ್ಗಳಲ್ಲಿ. ಒನ್ ಆಫ್ ದ ಮೇನ್ ರೀಸನ್ ಇಸ್ ಡ್ರಿಂಕಿಂಗ್ ವಾಟರ್ ಫಾರ್ ಮೀ. ಇಟ್ಸ್ ಓನ್ಲಿ ಅಡ್ವಾಂಟೇಜ್ ಸರ್. ರೂರಲ್ ಅಥವಾ ಅರ್ಬನ್ ಫ್ರಿಂಜಲ್ಲಿ ಅಥವಾ ಬ್ಯಾಂಗ್ಳೂರು ಅರ್ಬನ್ ಆಯಿತು ಬೆಂಗಳೂರು ರೂರಲ್ ರೀಜನ್ಸ್ಗಳನ್ನ ತೊಗೊಂಡ್ರೆ ಅಗ್ರಿಕಲ್ಚರಲ್ ವಾಟರ್ ಆಗ್ಬೋದು, ಬಟ್ ನಮ್ಮ ಮೇನ್ ಮೇಕೆದಾಟು ಪ್ರಾಜೆಕ್ಟು ಪಾಯಿಂಟ್ ಇಟ್ಟಿರೋದೇ ಫಾರ್ ಡ್ರಿಂಕಿಂಗ್ ಪರ್ಪಸ್ ಅಂತ. ಹೌ ಮೆನಿ ಇಂಡಸ್ಟ್ರಿಯಲ್ ಏರಿಯಾ ಇಸ್ ಅರೌಂಡ್ ಬ್ಯಾಂಗ್ಳೂರ್ ಇಸ್ ಅವೈಲಬಲ್? ಓಕೆ, ಹೌ ಮೆನಿ ಅನ್ನೋದು ಆ್ಯಕ್ಚುಲ್ ಆಗಿ ನಂಬರ್ಸ್ ಗೊತ್ತಿಲ್ಲ ಸರ್, ಬಟ್ ಒನ್ ಆಫ್ ದಿ ಮೇನ್ ಇಸ್ ಪೀನಿಯಾ ಇಂಡಸ್ಟ್ರಿಯಲ್ ಏರಿಯಾ ಅಂತ ಗೊತ್ತು. ಅದರ್ ದೆನ್ ದೆರ್ ಇಸ್ ನೋ ಅದರ್ ಇಂಡಸ್ಟ್ರಿಯಲ್ ಏರಿಯಾ ಇನ್ ಬ್ಯಾಂಗ್ಳೂರ್ ಅಲ್ಲ? ಅದರ್ ಅಲ್ಲ, ಅದರ್ ದೆನ್ ಅಂದರೆ ನನಗೆ ಗೊತ್ತಿಲ್ಲದೆ ಇರೋದು ಜಾಸ್ತಿ ಇರ್ಬೋದು, ಒನ್ ಆಫ್ ದಿ ಇಸ್ ಪೀನಿಯಾ ಇಂಡಸ್ಟ್ರಿಯಲ್ ಏರಿಯಾ ಅಂತ ನಾನು. ಓಕೆ, ವಾಟ್ ಇಸ್ ಸೆಕ್ಸ್ ರೇಷಿಯೋ? ಸೆಕ್ಸ್ ರೇಷಿಯೋ ಇಸ್ ನಂಬರ್ ಆಫ್ ಫೀಮೇಲ್ ಫಾರ್ 1000 ಮೇಲ್. ಓಕೆ, ಆ್ಯಂಡ್ ಸೆನ್ಸಸ್ ಏನೋ ಸೆನ್ಸಸ್ ವೆನ್ ಇಟ್ ಸ್ಟಾರ್ಟೆಡ್ ಸೆನ್ಸಸ್? 1871. So let it be from 19th century onwards. Whether sex ratio is decreasing or increasing? Okay. Sorry sir, comprehend madakagtilla. I don't know actually up and down. Okay. You said that in IT industry there will be a gender inequality is there. The problem with the ladies and women of these things. If you become a DC, what are the initiatives you will take to minimize the gender inequality? Okay,
Okay, one of the thing is reservation system, as sir said, women reservation tarabodu, so that companies will be made compelled to hire women candidates. And maternity relief bill agle bandide, so that women candidates ke facilitate maadi the women who are in yoshne maartarala, so that barbeka bedwa kelsakke yaro problem aagabodu anta avrige help aagutte, even including married women. So awareness jaasti create maadbekagutte anusute, so that even IT company anokinta normal corporate industry alle, so that women are not burden, they can equally contribute to the society anta awareness create maadbekagutte. Okay, what's your comment about restarting again the steel bridge flyovers in Bangalore? ಮೇಜರ್ ಆಗಿ ಸ್ಟೀಲ್ ಫ್ಲೈಓವರ್ಗೆ ಅಬ್ಜೆಕ್ಷನ್ ಇರೋದು ಅಲ್ಲಿ ಲೋಕಲ್ ರೆಸಿಡೆಂಟ್ಸ್, ಬಿಕಾಸ್ ಅಲ್ಲಿ ಟ್ರೀಗಳನ್ನ ಕಡಿದು ಫ್ಲೈಓವರ್ ಮಾಡಬೇಕು ಅಂತ ಇರೋದ್ರಿಂದ ದೇ ಆರ್ ಅಬ್ಜೆಕ್ಟಿಂಗ್ ಫಾರ್ ಇಟ್, ದೇ ಡೋಂಟ್ ವಾಂಟ್ ಟು ಲೂಸ್ ದ ಟ್ರೀಸ್ ದೇ. ಥಿಂಗ್ ಇಸ್, ಅಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ತುಂಬಾ ಇದೆ ಅನ್ನೋದಾದರೆ ಆಲ್ಟರ್ನೇಟಿವ್ ರೋಡ್ ಯಾವುದಾದ್ರು ಇದೆಯಾ ಅಂತ ನೋಡಬೇಕಾಗುತ್ತೆ, ಸೊ ದಟ್ ಅಲ್ಲಿ ಡಿಸ್ಟೆನ್ಸ್ ಅಥವಾ ಡೆಸ್ಟಿನೇಷನ್ಗಳಿಗೆ ಆಲ್ಟರ್ನೇಟಿವ್ ಫೆಸಿಲಿಟೀಸ್ ಇದ್ರೆ ಆಲ್ಟರ್ನೇಟಿವ್ ಫೆಸಿಲಿಟೀಸ್ ತಗೋಬೋದು. ಅಟ್ ಎನಿ ಕಾಸ್ಟ್ ನಾವಿಲ್ಲ ಟ್ರಾಫಿಕ್ ಇದು ಮಾಡಲಿಕ್ಕೆ ಆಗಲ್ಲ, ಟ್ರಾಫಿಕ್ ಪ್ರಾಬ್ಲಮ್ಗೋಸ್ಕರ ಸ್ಟೀಲ್ ಫ್ಲೈಓವರ್ ಅಥವಾ ಅನದರ್ ಟೈಪ್ ಆಫ್ ಫ್ಲೈಓವರ್ ಕಟ್ಟಲೇಬೇಕು ಅಂತಾಗ ಮಿನಿಮಮ್ ಡ್ಯಾಮೇಜ್ ಇಟ್ಕೊಂಡು ಅಲ್ಲಿ ಲೋಕಲ್ ರೆಸಿಡೆಂಟ್ಸ್ಗಳ ಲೋಕಲ್ ರೆಸಿಡೆಂಟ್ಸ್ಗಳ ಅಪ್ರೂವಲ್ ತಗೊಂಡು ಅಥವಾ ಕನ್ವಿನ್ಸ್ ಮಾಡಿ ವಿ ಕ್ಯಾನ್ ಗೋ ಫಾರ್ ಇಟ್. ಗವರ್ಮೆಂಟ್ ಇಸ್ ಟ್ರೈಂಗ್ ಟು ಕನ್ವಿನ್ಸ್ ಆರ್ ನಾಟ್? ಐ ಥಿಂಕ್ ಗವರ್ಮೆಂಟ್ ಇಸ್ ಟ್ರೈಂಗ್ ಟು ಕನ್ವಿನ್ಸ್. As a DC, if you are DC of that region, how will you convince them? Okay, basically avrude on forum maatkondidara ant ankondidini al steel flavor na reject maadlikke antane athwa oppose maadlikke ant ankonde, so I want to just sit and talk with the first I want to sit and talk with that what members of that team athwa heads of that committee or NGO. ಸೊ ಅವ್ರ ಜೊತೆ ಅವ್ರಿಗೆ ಏನು ಮೇನ್ ಕನ್ಸರ್ನ್ ಇರೋದು, ಇಫ್ ಜಸ್ಟ್ ಟ್ರೀ ಇಸ್ ದ ಓನ್ಲಿ ಕನ್ಸರ್ನ್ ಅಂತ ಅನ್ನೋದಾದ್ರೆ ಮಿನಿಮಮ್ ಡ್ಯಾಮೇಜ್ ಇಂದ ಅಥವಾ ಇದು ಹೇಗೆ ಬೇರೆ ಬೆನಿಫಿಟ್ಸ್ಗಳನ್ನೂ ಕೊಡತ್ತೆ, ಇಫ್ ಐ ಆಮ್ ದೇರ್ ಟು ಕನ್ವಿನ್ಸ್ ದಮ್ ದಟ್ ಸ್ಟೀಲ್ ಫ್ಲೈಓವರ್ ಇಸ್ ದ ಓನ್ಲಿ ಆಪ್ಷನ್ ಟು ಕಂಟ್ರೋಲ್ ಟ್ರಾಫಿಕ್ ಅನ್ನೋದಾದ್ರೆ, ನನಗೆ ನಾನು ಕನ್ವಿನ್ಸ್ ಆದರೆ ಸ್ಟೀಲ್ ಫ್ಲೈಓವರ್ ಬರಲೇಬೇಕು ಅನ್ನೋದಾದ್ರೆ ದೆನ್ ಐ ನೀಡ್ ಟು ಪ್ರೊಜೆಕ್ಟ್ ಪಾಸಿಟಿವ್ಸ್ ಆಫ್ ಸ್ಟೀಲ್ ಫ್ಲೈಓವರ್ ಇನ್ ಫ್ರಂಟ್ ಆಫ್ ದಮ್, ಸೊ ದಟ್ ಅವರು ನನ್ನ ಪಾಯಿಂಟಿಗೆ ಅಪ್ರೂವ್ ಆಗಿ ಓಕೆ ಒಂದು ಸ್ವಲ್ಪ ಮರಗಳು ಹೋದ್ರು ಐ ವಾಂಟ್ ಅಗ್ರಿ ಮರಗಳು ಹೋಗ್ಬೇಕು ಅಂತ ಮಿನಿಮಮ್ ಡ್ಯಾಮೇಜ್ ಇಂದ ಮರಗಳು ಹೋದ್ರು ಏನೇನು ಬೆನಿಫಿಟ್ ಆಗ್ಬೋದು ಅವ್ರಿಗೇನೆ, ಪೊಲ್ಯೂಷನ್ ಇರ್ಬೋದು ಟ್ರಾಫಿಕ್ ಜಾಮಿಂದ, ಏರ್ ಕ್ವಾಲಿಟಿ ಇರ್ಬೋದು, ವಾಟ್ ಎವರ್ ಇಸ್ ಬೆನಿಫಿಟ್ಸ್ನ ಅವ್ರಿಗೆ ಮನವರಿಕೆ ಮಾಡಿ ಅಗ್ರಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಡೆಮಾಕ್ರಸಿ ಎಸ್ ಸರ್, ಡೆಮಾಕ್ರಸಿ ಬೇಸಿಕ್ ಫೀಚರ್ ಆಫ್ ಡೆಮಾಕ್ರಸಿ ಇಸ್, is it you are asking me what is democracy like, by the people, for the people? Just I am asking you what is the basic feature. Okay. You think which is the basic feature? Nan prakara democracy antandre ellarudu athwa major of the people do approval tagondo athwa munduvariyodna democracy. So you become a head of NCC na? Yes. It is elected one or selected one? It's selected one. Higher authority selectors. So yes. Among you people never go for election? No. So can we say that one, it is illegal one? Are you regretting now? I might have been elected one rather than a selected one. No sir, I won't regret in NCC, because NCC anadu paramilitary. It's alli democracy illa, even in military no democracy is there. Higher authorities decision tagudutte. Thing is, if higher authorities take the decision and if you are lacking your ability to perform your duties, even higher authority will niman kitakliku ready irutte. So you are giving a more discretionary power to your higher authority. Sir, alli power ide hagide sir, I am not giving it to them, they already have it. Alli ond chronological order ide, a powers hage flow aagbeku. It's not like the civic body tara alla. So if it is rather than selecting, among them electing means, what could be the problem they face? Alli politics enter agutte. Because even in NCC, all over Karnataka, different groups are there, and it's Karnataka and Goa directed. All state, when the Nam state in the Barli, Nam Badalami region in the Barli, Bangalore region in the Barli. So, all the merit in the politics run. So, election always create problems.
ನೋ ನೋ ಆ ಥರ ಜನರಲೈಸ್ ಸ್ಟೇಟ್ಮೆಂಟ್ ಕೊಡಲ್ಲ ನಾವು, ಎಲೆಕ್ಷನ್ ಆಲ್ವೇಸ್ ಕ್ರಿಯೇಟ್ ಪ್ರಾಬ್ಲಮ್ ಅಂತ. ಥಿಂಗ್ ಇಸ್ ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ಮೈ ಲೀಡರ್ಶಿಪ್ ಇನ್ ಎನ್ ಸಿ ಸಿ. ಓಕೆ, ಥ್ಯಾಂಕ್ ಯು ಹೇಮಲತಾ. ಥ್ಯಾಂಕ್ಸ್.